ಕಾರ್ಯಕರ್ತರು ಅಲ್ಲ ಮೋದಿ ಎಲ್ಲಿ ಬರ್ತಾರೋ ಅಲ್ಲಿ ಜನರಿಗೆ ಒಂದು ರೀತಿ ಸಂಚಲನ, ಒಂದು ರೀತಿಯ ಜನರನ್ನ ಜಾಗೃತಿ ಮಾಡಿ ದೇಶಭಕ್ತಿ ಹೆಚ್ಚಿಸೋದಕ್ಕೆ ಒಂದು ಪ್ರತೀಕ ಅಂದ್ರೆ ನರೇಂದ್ರ ಮೋದಿ. ಈಗ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಜನರಿಗೆ ಕಾರ್ಯಕರ್ತರು ಸಹ. ಚುನಾವಣೆ ದೃಷ್ಟಿಕೋನದಿಂದ ಚುನಾವಣೆ ದೃಷ್ಟಿಕೋನದ ಪ್ರಶ್ನೆ ಬರಲೇ ಇಲ್ಲ, ನೀವು ಅಬ್ಸರ್ವ್ ಮಾಡಿ ಇಡೀ ಅವರ ಮಂಗಳೂರಿನ ಭಾಷಣ. ಒಂದೇ ಒಂದು ರಾಜಕೀಯ ಇಲ್ಲ, 3800 ಕೋಟಿ ರೂಪಾಯಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಂಗಳೂರು ಜಿಲ್ಲೆಯಲ್ಲಿ ಮಾಡಿದರೋ ಬರೀ ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೇ ತೋರಿಸ್ತಾರೆ, ಅದರ ಬಗ್ಗೆನೇ ಭಾಷಣವಿನ ಒಂದೇ ಒಂದು ಅಕ್ಷರ ರಾಜಕಾರಣದಲ್ಲಿ. ಅದೇ ರೀತಿ ಕೋರ್ ಕಮಿಟಿ ಸಭೆಯಲ್ಲೂ ಅಷ್ಟೇ ಅನೌಪಚಾರಿಕ ನಡೆದಂಥ ಸುಮಾರು 30-35 ನಿಮಿಷ ರಾಜಕಾರಣದ ಬಗ್ಗೆ ಬಿಲ್ಕುಲ್ ಇಲ್ಲ. ಅದಕ್ಕೆ ವಿಶೇಷವಾದ ರಾಷ್ಟ್ರಭಕ್ತನನ್ನು ಪಡೆದ್ರು ನಮ್ಮ ಪುಣ್ಯ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಹೋಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ, ಒಂದು ರೀತಿಯ ಬಲಗೈ ಶಕ್ತಿ ಸಿಕ್ಕಂಗೆ ಆಗಿದೆ. ನಾನು ಅದಕ್ಕೆ ಹೇಳಿದ್ನಲ್ಲ, ನಾವು ಸಿದ್ದರಾಮೋತ್ಸವವನ್ನು 75 ಕೋಟಿ ಖರ್ಚು ಮಾಡಿ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಕರ್ಕೊಂಡು ಬಂದಿದ್ದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನಲ್ಲಿ ಕಾರ್ಯಕರ್ತರ ಶಕ್ತಿಯಿಂದ ಜನ ತಾನಾಗಿ ತಾನಿಗೆ ಬಂದರು, ಮತ್ತು ಬರೀ ಮಂಗಳೂರಿನವರು ಕಾಂಗ್ರೆಸ್ನವ್ರದ್ದು ಇಡೀ ರಾಜ್ಯದ್ದು ಬರೀ ಮಂಗಳೂರು ಅಷ್ಟೇ ಆಗಿದೆ. ಈ ರೀತಿ ಒಂದು 50 ಕಾರ್ಯಕ್ರಮ ಕಾರ್ಯಕರ್ತರಲ್ಲ ಮೋದಿ ಎಲ್ಲಿ ಬರ್ತಾರೋ ಅಲ್ಲಿ ಜನರಿಗೇನು ಒಂದು ರೀತಿ ಸಂಚಲನ, ಒಂದು ರೀತಿಯ ಜನರನ್ನ ಜಾಗೃತಿ ಮಾಡಿ ದೇಶಭಕ್ತಿ ಹೆಚ್ಚಿಸೋದಕ್ಕೆ ಒಂದು ಪ್ರತೀಕ ಅಂದರೆ ನರೇಂದ್ರ ಮೋದಿ. ಈಗ ಅವ್ರು ಎಲ್ಲಿ ಇರ್ತಾರೋ ಅಲ್ಲಿ ಜನರಿಗೆ ಕಾರ್ಯಕರ್ತರು ಸಹ. ಚುನಾವಣೆ ದೃಷ್ಟಿಕೋನದಿಂದ ಚುನಾವಣೆ ದೃಷ್ಟಿಕೋನದ ಪ್ರಶ್ನೆ ಬರಲೇ ಇಲ್ಲ, ನೀವು ಅಬ್ಸರ್ವ್ ಮಾಡಿ ಇಡೀ ಅವರ ಮಂಗಳೂರಿನ ಭಾಷಣ. ಒಂದೇ ಒಂದು ರಾಜಕೀಯ ಇಲ್ಲ, 3800 ಕೋಟಿ ರೂಪಾಯಿ ಏನು ಅಭಿವೃದ್ಧಿ ಕಾರ್ಯಗಳನ್ನು ಮಂಗಳೂರು ಜಿಲ್ಲೆಯಲ್ಲಿ ಮಾಡಿದರೋ ಬರೀ ಅಭಿವೃದ್ಧಿ ಕಾರ್ಯಗಳ ಬಗ್ಗೆನೇ ತೋರಿಸ್ತಾರೆ, ಅದ್ರ ಬಗ್ಗೆನೇ ಭಾಷಣವಿನ ಒಂದೇ ಒಂದು ಅಕ್ಷರ ರಾಜಕಾರಣದಲ್ಲಿ. ಅದೇ ರೀತಿ ಕೋರ್ ಕಮಿಟಿ ಸಭೆಯಲ್ಲೂ ಅಷ್ಟೇ ಅನೌಪಚಾರಿಕ ನಡೆದಂಥ ಸುಮಾರು 30-35 ನಿಮಿಷ ರಾಜಕಾರಣದ ಬಗ್ಗೆ ಬಿಲ್ಕುಲ್ ಇಲ್ಲ. ಅದಕ್ಕೆ ವಿಶೇಷವಾದ ರಾಷ್ಟ್ರಭಕ್ತನನ್ನು ಪಡೆದ್ರು ನಮ್ಮ ಪುಣ್ಯ. ಅವರು ನಮ್ಮ ಕರ್ನಾಟಕ ರಾಜ್ಯಕ್ಕೆ ಬಂದು ಹೋಗಿರೋದು ನಿಜಕ್ಕೂ ನಮ್ಮೆಲ್ಲರಿಗೂ ತುಂಬ ಸ್ಫೂರ್ತಿ ಸಿಕ್ಕಿದೆ, ಒಂದು ರೀತಿಯ ಬಲಗೈ ಶಕ್ತಿ ಸಿಕ್ಕಂಗೆ ಆಗಿದೆ. ನಾನು ಅದಕ್ಕೆ ಹೇಳಿದ್ನಲ್ಲ, ನಾವು ಸಿದ್ದರಾಮೋತ್ಸವವನ್ನು 75 ಕೋಟಿ ಖರ್ಚು ಮಾಡಿ ಇಡೀ ಕರ್ನಾಟಕ ರಾಜ್ಯದಿಂದ ಜನ ಕರ್ಕೊಂಡು ಬಂದಿದ್ದೆ. ಆದರೆ ಭಾರತೀಯ ಜನತಾ ಪಾರ್ಟಿ ಮಂಗಳೂರಿನಲ್ಲಿ ಕಾರ್ಯಕರ್ತರ ಶಕ್ತಿಯಿಂದ ಜನ ತಾನಾಗಿ ತಾನಿಗೆ ಬಂದರು, ಮತ್ತು ಬರೀ ಮಂಗಳೂರಿನವರು ಕಾಂಗ್ರೆಸ್ನವ್ರದ್ದು ಇಡೀ ರಾಜ್ಯದ್ದು ಬರೀ ಮಂಗಳೂರು ಅಷ್ಟಾಗಿದೆ. ಈ ರೀತಿ ಒಂದು 50 ಕಾರ್ಯಕ್ರಮ